ಇರಲು ಮನೆ ಇಲ್ಲದ ಕಡು ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಧರ್ಮಸ್ಥಳ ಸಂಘ ಸಹಾಯ ಮಾಡ್ತಾ ಇದೆ. ಈಗಾಗಲೇ ಸುಮಾರು 8,000 ಬಡವರಿಗೆ ಸಹಾಯವನ್ನ ಮಾಡಿ ಪ್ರತಿ ಮನೆಗೆ ವಾತ್ಸಲ್ಯ ಅನ್ನುವಂತ ಹೊಸ ಹೆಸರು ಬರೆದಿರೋದು ವಿಶೇಷವಾಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಡವರಿಗೆ ಧರ್ಮಸ್ಥಳ ಸಂಘ ಸಹಾಯ ಮಾಡಿಕೊಟ್ಟಿದೆ. ಧರ್ಮಸ್ಥಳ ಸಂಘದವರು ಕಡು ಬಡವರನ್ನ ಗುರುತಿಸಿ ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಮಾಡುವ ಕೆಲಸ ಇಡೀ ನಮ್ಮ ರಾಜ್ಯ ಹೆಮ್ಮೆ ಪಡುವಂತಹ ಕೆಲಸ. ಇವರ ಕಾರ್ಯವೈಖರಿ ಕೂಡ ಇದೇ ತರ ಮುಂದುವರಿಯಲಿ ಅನ್ನೋದನ್ನ ಕೇಳಿಕೊಳ್ತೇನೆ ಅನ್ನುವಂಥ ಮಾತನ್ನ ರಬಕವಿ ಬರಹಟ್ಟಿ ನಗರಸಭೆ ಉಪಾಧ್ಯಕ್ಷೆ ವಿದ್ಯಾ ದಬಾಡಿ ತಿಳಿಸಿದ್ದಾರೆ. ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಈ ಗ್ರಾಮವನ್ನು ಸುಭಿಷ್ಠೆಯಲ್ಲಿ ಇಟ್ಟಿದ್ದಾರೆ, ಜನೆಲ್ಲ ನೆಮ್ಮದಿಯಲ್ಲಿದ್ದಾರೆ ಅಂತ ಹೇಳಿ ಆ ಸ್ವಾಮಿ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಮತ್ತು ಈ ಗ್ರಾಮದ ಗ್ರಾಮದೇವರು ಸರ್ವೋತ್ತರವಾಗಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೆಮ್ಮದಿಯನ್ನ ಈ ಊರಿನಲ್ಲಿ ಶಾಂತಿಯನ್ನು ಕರುಣಿಸಲಿಂತ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಧನಮ್ಮ ಅವರಿಗೆ ಉಪಾಧ್ಯಕ್ಷರು ಮತ್ತು ಪಂಚಾಯತ್ನ ನಮ್ಮ ನಗರಸಭೆಯ ಸದಸ್ಯರುಗಳು ಯೋಜನಾಧಿಕಾರಿಗಳು ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಈ ಗ್ರಾಮವನ್ನು ಸುಭಿಷ್ಠೆಯಲ್ಲಿ ಇಟ್ಟಿದ್ದಾರೆ, ಜನೆಲ್ಲ ನೆಮ್ಮದಿಯಲ್ಲಿದ್ದಾರೆ ಅಂತೇಳಿ ಆ ಸ್ವಾಮಿ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ